वरुणा क्षेत्र हाई वोल्टेज क्षेत्र मारपट्टिरुवंतद्दु वरुणा क्षेत्र भारी कमल अरळिसलु अमित शा एंट्री अन्न कोड्तारु शताय गताय सिद्धरामय्यनवरन्न सोलिसबेकु अन्नुवंतह हट्टक्के बिद्दिरुवंतद्दु बीजेपी नायकरु ई बग्गे हेच्चिन माहिति एनिदे ಹೌದು ಲಕ್ಷ್ಮಿ ಈಗ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 8 ದಿನಗಳು ಮಾತ್ರ ಬಾಕಿ ಇರುವ ಇಂದು ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ಒಂದು ಘಟಾನುಘಟಿ ನಾಯಕರು ಈಗ ಪ್ರಚಾರದ ಅಕ್ಕಡಕ್ಕೆ ಧುಮುಕಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದು ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒಂದು ಪ್ರಚಾರದ ಅಕ್ಕಡಕ್ಕೆ ಧುಮುಕ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಸ್ಪರ್ಧಿಸಿರುವಂತಹ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೊದಲಿಗೆ ಅಮಿತ್ ಶಾ ಅವರು ಇವತ್ತು ಪ್ರಚಾರ ಕಾರ್ಯವನ್ನು ನಡೆಸುತ್ತಾರೆ ಆ ಒಂದು ವರುಣಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಕಣಕ್ಕಿಳಿದಿರುವಂತ ಸಚಿವ ವಿ ಸೋಮಣ್ಣ ಅವರ ಪರವಾಗಿ ಅಮಿತ್ ಶಾ ಅವರು ಒಂದು ಅಬ್ಬರದ ಒಂದು ಪ್ರಚಾರವನ್ನು ಇವತ್ತು ನಡೆಸೋ ಮುಖಾಂತರ ಚುನಾವಣಾ ಕಾವನ್ನ ಮತ್ತಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಆ ನೆನ್ನೆಯೂ ಕೂಡ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತಗಡೂರಿನಲ್ಲಿ ಆಯೋಜನೆ ಮಾಡಿದಂತ ಒಂದು ಸಭೆಯಲ್ಲಿ ಸಂಸದರಾಗಿರುವಂತ ವಿ ಶ್ರೀನಿವಾಸ್ ಪ್ರಸಾದ್ ಭಾಗಿಯಾಗುವ ಮುಖಾಂತರ ಸಿದ್ದರಾಮಯ್ಯನವರು ಮತ್ತು ಮಾಜಿ ಸಚಿವ ಎಚ್ ಸಿ ಮಾದೇಪ್ಪ ವಿರುದ್ಧ ಇಗ್ಗಾ ಮುಗ್ಗಾ ವಾಗ್ದಾಳಿಯನ್ನು ನಡೆಸುವ ಮುಖಾಂತರ ಚುನಾವಣಾ ಪ್ರಚಾರ ಸಾಕಷ್ಟು ತಾರಕಕ್ಕೆ ಏರುವಂತೆ ಮಾಡಿದರೆ ಇದರ ಬೆನ್ನಲ್ಲೇ ಇವತ್ತು ಅಮಿತ್ ಶಾ ಅವರು ಈಗ ಎಂಟ್ರಿ ಕೊಡ್ತಾರ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ಕಣ ಮತ್ತಷ್ಟು ರಂಗೇರುವಂತನ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಏಕೆಂದರೆ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಏಕೆಂದರೆ ಸಿದ್ದರಾಮಯ್ಯನವರನ್ನ ಈಗ ಮಣಿಸಿಯೇ ತೀರಬೇಕು ಅನ್ನೋ ಒಂದು ಜಿದ್ದಿಗೆ ಬಿದ್ದಿರುವಂತಹ ಬಿಜೆಪಿಯ ನಾಯಕರು ಸಾಲು ಸಾಲಾಗಿ ಬಂದು ಅವರ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಸಾಕಷ್ಟು ಒಂದು ರೀತಿ ಕಗ್ಗಂಟು ಆಗ್ತಾ ಇದೆ ಕ್ಷೇತ್ರ ಅಂತಲೇ ಹೇಳಬಹುದು ಅಷ್ಟರ ಮಟ್ಟಿಗೆ ಅಮಿತ್ ಶಾ ಅವರು ಇವತ್ತು ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೊಸಕೋಟೆ ವರುಣಾ ಈ ಭಾಗದಲ್ಲಿ ಒಂದು ಪ್ರಚಾರವನ್ನು ನಡೆಸುವ ಮುಖಾಂತರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ ಅವರ ಗೆಲುವಿಗೆ ಈಗ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾರೆ ಅಂತ ಹೇಳ್ಬೋದು ಏಕೆಂದರೆ ಅವರು ಬಿಜೆಪಿ ಅವರು ಮೊದಲೇ ಒಂದು ಗುರಿಯನ್ನು ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರನ್ನ ಆದಷ್ಟು ಇಲ್ಲಿ ಮಣಿಸಿದ್ರೆ ಮುಂದೆ ನಮಗೆ ಎಲ್ಲವೂ ಕೂಡ ಸಲ್ಲಿಸೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರುವ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಶತಾಯ ಗತಾಯ ಸೋಲಿಸಲೇ ತೀರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಚುನಾವಣಾ ಚಾಣಕ್ಯ ಅಮಿತ್ ಶಾ ಈಗ ಖುದ್ದು ವರುಣಾ ವಿಧಾನಸಭಾ ಕ್ಷೇತ್ರದ ಅಕ್ಕಡಕ್ಕೆ ಧುಮುಕಿರೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ರಾಜಕೀಯ ಸಾಕಷ್ಟು ರಂಗನ್ನು ಪಡ್ಕೊಳ್ತಾ ಇದೆ ವರುಣಾ ಕ್ಷೇತ್ರದ ರಾಜಕೀಯ ಅಂತ ಹೇಳ್ಬೋದು ಈಗಾಗಲೇ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಲ್ಲಿ ವಿ ಸೋಮಣ್ಣ ಅವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದರೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದರೆ ವೀರಶೈವ ಲಿಂಗಾಯತ ಸಮುದಾಯದ ಮತಗೆ ಬೇರೆ ಸಮುದಾಯಗಳ ಮತಗಳ ಜೊತೆಗೆ ಗೆಲುವನ್ನು ಸಾಧಿಸಬೇಕು ಅನ್ನೋ ಒಂದು ಗುರಿಯನ್ನು ಬಿಜೆಪಿ ಇಟ್ಕೊಂಡಿದ್ದರೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಜೊತೆಗೆ ಅಹಿಂದ ಮತಗಳ ಒಂದು ಕ್ರೋಢೀಕರಣಕ್ಕೆ ಇದೀಗ ಅಲ್ಲಿ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದರೆ ಅವರ ಪುತ್ರ ಹಾಲಿ ಶಾಸಕ ವರುಣಾದ ಹಾಲಿ ಶಾಸಕರಾಗಿರುವಂತಹ ಡಾಕ್ಟರ್ ಯತೀಂದ್ರ ಅವರು ಒಂದು ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬಾರದು ಒಂದು ನಿಟ್ಟಿನಲ್ಲಿ ತಮ್ಮದೇ ಆದ ತಂತ್ರಗಾರಿಕೆಯ ಮುಖಾಂತರ ಆ ಒಂದು ಕ್ಷೇತ್ರವನ್ನು ಒಂದು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಒಂದು ಕಸರತ್ತನ್ನು ನಡೆಸ್ತಾ ಇದ್ದಾರೆ ತಮ್ಮ ತಂದೆಯ ಗೆಲುವಿಗಾಗಿ ಸಾಕಷ್ಟು ಒಂದು ರೀತಿ ತಂತ್ರ ಪ್ರತಿತಂತ್ರಗಳನ್ನು ಕೂಡ ಇವರು ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಈಗ ವರುಣಾ ವಿಧಾನಸಭಾ ಕ್ಷೇತ್ರ ಒಂದು ರಾಜ್ಯದ ಒಂದು ಪ್ರತಿಷ್ಠಿತ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಒಂದು JDS ಕೂಡ ಮಾಜಿ ಶಾಸಕ ಭಾರತಿ ಶಂಕರ್ ಅಂದರೆ ಅವರು ದಲಿತ ಸಮುದಾಯಕ್ಕೆ ಸೇರ್ತಾರೆ ಒಂದು ದಲಿತ ಸಮುದಾಯದ ಭಾರತಿ ಶಂಕರ್ ಅವನ ಇಳಿಸು ಕಣಕ್ಕಿಳಿಸುವ ಮುಖಾಂತರ ದಲಿತ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರೆ ಈ ಮುಖಾಂತರ ಅಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಕಂಡುಬಂದರೂ ಕೂಡ ಆ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಏರ್ಪಡುವಂಥ ಲಕ್ಷಣಗಳು ಇದೀಗ ಕಂಡು ಬರ್ತಾ ಇದೆ ಅಷ್ಟರ ಮಟ್ಟಿಗೆ ಚುನಾವಣಾ ಕಣ ರಂಗೇರ್ತಾ ಇದೆ ಅಲ್ಲಿ BSP ಅಭ್ಯರ್ಥಿಯಾಗಿ ಒಂದು BSPಯ ರಾಜ್ಯಾಧ್ಯಕ್ಷರಾಗಿರುವಂಥ ಡಿ ಕೃಷ್ಣಮೂರ್ತಿ ಅವರೇ ಕಣದಲ್ಲಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗ BSP ಮತ್ತು JDSನ ಅಭ್ಯರ್ಥಿಗಳು ದಲಿತ ಸಮುದಾಯಕ್ಕೆ ಸೇರಿರುವ ಒಂದು ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ಮತಗಳು ವಿಭಜನೆ ಆಗ್ತವೆ ಅನ್ನೋ ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಹೀಗಾಗಿ ಅಲ್ಲಿ ಏನಿದ್ರು ಕೂಡ ಸ್ಪರ್ಧೆ ಸಿದ್ದರಾಮಯ್ಯ ಮತ್ತು ವಿ ಸೋಮಣ್ಣನವರ ನಡುವೆ ಒಂದು ನೇರ ಹಣಾಹಣಿಗೆ ಒಂದು ವೇದಿಕೆಯಾಗಿ ಈಗ ವರುಣಾ ಕ್ಷೇತ್ರ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಇನ್ನು ಅಮಿತ್ ಶಾ ಅವರು ಕೂಡ ಸಿದ್ದರಾಮಯ್ಯನವರ ಹೇಗಾದರೂ ಮಾಡಿ ಈ ಬಾರಿ ಚುನಾವಣೆಯಲ್ಲಿ ಸೋಲಿಸಿಯೇ ತೀರಬೇಕು ಯಾಕಂದರೆ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು ಅಮಿತ್ ಶಾ ಅವ್ರನ್ನ ಟೀಕೆ ಅಂದರೆ ಕಟು ಟೀಕಾಕಾರರಾಗಿದ್ದಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರು ಕೂಡ ಒಂದು ರೀತಿ ಜಿದ್ದಿಗೆ ಬಿದ್ದಿರುವಂತೆ ಇದೆ ಸಿದ್ದರಾಮಯ್ಯನವರ ವರುಣಾ ಕ್ಷೇತ್ರದಲ್ಲಿ ಈ ಬಾರಿ ಮಣಿಸಿಯೇ ತೀರಬೇಕು ಅನ್ನೋ ಒಂದು ಅಟಕ್ಕೆ ಬಿದ್ದಿದ್ದಾರೆ ಆದರೆ ಅದು ಅಷ್ಟು ಸುಲಭನ ಅಂತಲೂ ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಯಾಕೆಂದರೆ ಒಂದು ನಾವು 2008ರಿಂದ ಚುನಾವಣೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಚುನಾವಣೆಯಿಂದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಮತಗಳಿಕೆ ಅಲ್ಲಿ ಹೆಚ್ಚಾಗ್ತಾ ಬಂತಾ ಇದೆ ಆಮೇಲೆ ಅಂತರವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ಬಾರ ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಅಲ್ಲಿ ಚಾಮರಾಜನಗರದ ಒಂದು ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಕೂಡ ಕೇವಲ ಕಾಂಗ್ರೆಸ್ ಮತ್ತು BJP ನಡುವೆ ಕೇವಲ 8,000 ಮತಗಳ ಅಂತರ ಅಷ್ಟೇ ಇತ್ತು ಅದನ್ನು ಭೇದಿಸಿ ಮುನ್ನುಗ್ಗೋದಕ್ಕೆ ಈಗ ಅಮಿತ್ ಶಾ ಅವರು ತಂತ್ರಗಾರಿಕೆಯನ್ನು ಮೆರೀತಾ ಇದ್ದಾರೆ
ಯಾಕಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಮತಗಳು ಇಡಿ ಇಡಿಯಾಗಿ ಬಿಜೆಪಿಗೆ ಬಿದ್ದದ್ದೇ ಆದ್ರೆ ಅದರ ಜೊತೆಗೆ ನಾಯಕ ಸಮುದಾಯ ಇರಬಹುದು ದಲಿತ ಸಮುದಾಯದ ಮತಗಳನ್ನು ಸೆಳೆಕೊಂಡ್ರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ಗೆಲುವಿನ ಆದಿ ಸುಗಮ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರುವಂತ ಅಮಿತ್ ಶಾ ಅವರು ಇವತ್ತು ಖುದ್ದು ವರುಣಾಕ್ಕೆ ಬಂದು ಒಂದು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಒಂದು ಅಬ್ಬರದ ಪ್ರಚಾರಕ್ಕೆ ಮುಂದಾಗಿರೋದು ಕೂಡ ಸಾಕಷ್ಟು ಒಂದು ಮಹತ್ವವನ್ನ ಪಡೆಕೊಂಡಿದೆ ಅಂತ ಹೇಳಬಹುದು ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ